ಇಕ್ಕಡ ಬಂದ್ರೆ ಬಂದ್ರೆಯಪ್ಪ ಏನ್ ಸಮಸ್ಯ ಇರುವಾಗಿದೆ ಫಸ್ಟ್ ಕ್ರಾಕ್ ಮಾಡಿ ಮೇಡಮ್ ಸುಣ್ಕುಂಟೆ ಮೇಡಮ್ ಅವರು ಮನೆ ಬಿದ್ದೋಗಿದೆ ಈ ತರ ಮನೆಗಳು ಇನ್ನೂ ಐದಾರು ಇದೆ ಮೇಡಮ್ ಊರಲ್ಲಿ ಆ ಮಗುನ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದಾರೆ ಅಲ್ಲಿ ನಾನು ವಿಕ್ಟೋರಿಯಾಗ ಮೊನ್ನೆನೆ ಫೋನ್ ಮಾಡಿ ಯಾರೋ ಊರವ್ರು ಹೇಳಿದ ಆದ್ಮೇಲೆ ಮುನಿಯಂಟಮ್ಮ ಅಂತ ಹೇಳಿ ಅವ್ರ ಮನೆಗಳವ್ರಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಅಲ್ಲಿ ಹೇಳಿದೆ ಈ ಮನೆ ಕಡೆ ಯಾರು ತಾಲೂಕ್ ಪಂಚಾಯತಿ ಯಾರು ಬಂದೇ ಇಲ್ಲ ಅಂತ ತಹಸೀಲ್ದಾರ್ ಮೇಡಮ್ ಹಲೋ ಮೇಡಮ್ ಇಲ್ಲಿದ್ದೀನಿ ನಾನು ಇವ್ರ ಮನೆ ಹತ್ರ ಅವ್ರಿಗೇನು ಪರಿಹಾರ ಏನು ಇದು ಮಾಡಿಲ್ಲ ಮೇಡಮ್ ನಿಮ್ಮ ಇಒ ಅವ್ರ ಮನೇಲಿ ಏನೋ ಅವ್ರ ತಾಯಿ ಏನೋ ಮೈದು ಸಾರಿಲ್ಲ ಅಂತ ಅವರು ಬಂದಿಲ್ಲ ಏನಿಲ್ಲ ಇಲ್ಲ ಅವರೆಲ್ಲ ಟ್ರೀಟ್ಮೆಂಟ್ ತೀರಾ ಬಡವ್ರು ಅಂದ್ರೆ ಬಡವರು ನಮ್ಮಿದ್ರಿಂದ ಜಿಲ್ಲಾ ಪಂಚಾಯತಿಯಿಂದ ಏನು ಕೊಡಕ್ಕಿಲ್ವ ಮೇಡಮ್ ಈ ತರ ಮನೆಗಳಿಂದ ಐದಾರು ಮನೆಗಳಿದೆ ಮೇಡಮ್ ನೀವು ಒಂದ್ಸಲ ಇಲ್ಲಿ ವಿಸಿಟ್ ಕೊಟ್ಟು ಯಾರ್ಯಾರು ತೀರಾ ಬಡವರು ಇದಾರೆ ಅವ್ರಿಗೆ ಶಕ್ತಿ ಇಲ್ಲ ನೋಡ್ಕೊಂಡು ಅದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಇದು ಮಾಡ್ಬೋದಲ್ಲ ಅದನ್ನ ವ್ಯವಸ್ಥೆ ಮಾಡಿ ಮೇಡಮ್ ನೋಡಿ ನೀವು ಬಂದೋದ್ರೆ ಚೆನ್ನಾಗಿರುತ್ತೆ ಬಂದೋಗಿ ತಹಸೀಲ್ದಾರ್ ಬಂದಿದ್ರ ಎಸಿ ನಾವು ಎಸಿ ಸಾಹೇಬ್ ಎಸಿ ಮೇಡಮ್ ಅವ್ರಿಗೆ ನಾವು ಇದು ಮಾಡ್ತೀವಿ ಅಲ್ಲಿಂದ ಏನ್ ಮಾಡ್ತಾರೆ ಮತ್ತೆ ಹೇಳ್ತೀವಿ ಅಷ್ಟೇ ಐದೇ ನಿಮಿಷ ಕಲ್ಲು ಮನೆ ಬಿದ್ದೋಗಿ ಏಳು ಜನ ಕೇಟ್ ತಗ್ಲಿದೆ ಇದೆಲ್ಲ ಇದಾಗಿದೆ ಆ ಮಗುಗೆಲ್ಲ ತುಂಬಾ ಸೀರಿಯಸ್ ವಿಷಯವ್ರು ಎಲ್ಲ ಹಾಕೊಂಡಿದೆ ಅದು ನಿಮ್ ಗಮನಕ್ಕೆ ನಿಮ್ ತಹಸೀಲ್ದಾರ್ ಹೇಳಿದ್ರು ಮೇಡಮ್ ಬೈರ್ಕೂರು ಹೋಬಳಿ ಸುಣ್ಕುಂಟೆ ಸುಣ್ಕುಂಟೆ ಎಬ್ಳಿ ಪಂಚಾಯತ್ ನಾನು ಹೇಳ್ತೀನಿ ನೋಟ್ ಮಾಡ್ಕೊಂಬಿಡಿ ಸುಣ್ಕುಂಟೆ ಎಬ್ಳಿ ಪಂಚಾಯತಿ ಬೈರ್ಕೂರು ಹೋಬಳಿ ಮುಳಬಾಗಲ್ ತಾಲೂಕು ಎಲ್ಲಾ ಟಿವಿಗಳಲ್ಲೂ ಬಂದಿದೆ ಎಲ್ಲಾ ಪೇಪರ್ಗಳಲ್ಲೂ ಬಂದಿದೆ ಆ ಮಗುಗೆ ಟೋಟಲ್ ಆಗಿ ಒಂದ್ ಕಡೆಯಿಂದ ಅರ್ಧ ಕೆನ್ನೆನೇ ಇಲ್ಲ ಮೇಡಮ್ ಟೋಟಲ್ ಆಗಿ ಹೋಗ್ಬಿಟ್ಟಿದೆ ಹಂಗಾಗಿ ನಿಮ್ಮಲ್ಲಿ ತಹಸೀಲ್ದಾರ್ ಏನೋ ಬಂದು ನಾನು ಹೇಳ್ತೀನಿ ಎ ಸಿ ಮೇಡಮ್ಗೆ ಅಂತ ಹೇಳಿದ್ರಂತ ನೀವು ಭೇಟಿ ಕೊಟ್ಟು ತೀರಾ ಬಡವರು ಅಂದ್ರೆ ಬಡವರು ಅವರು ಹೇಳಿದ್ರು ಅಂತ ಹೇಳಿದ್ರಂತ ನಾವ್ ಹೇಳ್ತೀರಿ ಅಂತ ಹೇಳಿದ್ರಂತೆ ಜನಕ್ಕೆ ಇಲ್ಲಿ ಊರವರೆಲ್ಲ ಇದಾರೆ ನೀವು ಒಂದ್ಸಲ ಭೇಟಿ ಕೊಟ್ಟು ತೀರಾ ಬಡವರು ಇದೇ ತರ ಮನೆಗಳು ಒಂದು ಏಳೆಂಟು ಮನೆಗಳಿದೆ ಊರಲ್ಲಿ ಒಂದು ಐದಾರು ಚಪ್ಪಡಿಗಳು ಒಂದೇ ಸಲ ಆ ಮನೆಯಲ್ಲಿ ಇರ್ತಕ್ಕಂತ ಐದಾರು ಜನದ ಮೇಲೆ ಬಿದ್ದೋಗಿ ಒಂದು ಮಗು ಚಿಕ್ಕ ವಯಸ್ಸು ಮಗು ಅದು ಒಂದು ನಾಲ್ಕೈದು ವರ್ಷ ಅನ್ಸುತ್ತೆ ಅದು ಟೋಟಲ್ ಅರ್ಧ ಇದೇ ಇಲ್ಲ ಹಲ್ಲುಗಳೆಲ್ಲ ಕಾಣಿಸ್ತೈತೆ ಫುಲ್ ಸ್ಕಿನ್ನೇ ಹೋಗ್ಬಿಟ್ಟಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಮನೆಯಂತಮ್ಮ ಅನ್ನೋರನ್ನೆಲ್ಲ ನಾನೇ ಅವ್ರಿಗೆ ಫೋನ್ ಮಾಡಿ ಅಲ್ಲಿ ಡಾಕ್ಟರ್ಗೆಲ್ಲ ಹೇಳಿದೆ ಏನು ಪರಿಹಾರ ಕೊಡೋಕ್ಕಾಗುತ್ತೆ ಇಮಿಡಿಯೇಟ್ ಆಗಿ ಕೊಡಬೇಕಿದೆ ಯಾವಾಗ ಬರ್ತೀರಿ ನೀವು ನೀವು ನಮ್ಮಲ್ಲಿ ಇವರೆಲ್ಲ ಇರ್ತಾರೆ ನಮ್ಮ ಪಂಚಾಯತಿ ಮೆಂಬರ್ಗಳು ಅವರು ಇವರೆಲ್ಲ ತೀರಾ ಬಡವರು ಅಂದ್ರೆ ಬಡವರು ನಿಮ್ದು ಏನೇ ಕೆಲಸ ಇದ್ರೂ ಇದನ್ನ ಬಂದು ನಿಮ್ಮ ಅಧಿಕಾರಿಗಳನ್ನ ತಹಸೀಲ್ದಾರ್ಗೆ ಹೇಳಿ ಇಲ್ಲಿ ಬಂದು ವಿಸಿಟ್ ಮಾಡಿ ಏನ್ ಸರ್ಕಾರದಿಂದ ಕೊಡಕ್ಕಾಗುತ್ತೆ ನೀವು ಅದನ್ನ ಕೊಟ್ಟು ಇಮಿಡಿಯೇಟ್ ಆಗಿ ನನಗೊಂದು ಫೋನ್ ಮಾಡ್ಬೇಕು ಯಾವುದೇ ಕಾರಣಕ್ಕೂ ಡಿಲೇ ಹಾಕ್ಕೊಡುತ್ತೆ ಈ ತರ ಡ್ಯಾಮೇಜ್ ಅಲ್ಲಿ ಆತಂಕ ಸ್ಥಿತಿಯಲ್ಲಿರ್ತಕ್ಕಂಥ ಮನೆಗಳು ಯಾವ್ದಾವ್ದಿದೆ ನೋಡಿಕೊಂಡು ಅದಕ್ಕೆ ಏನ್ ಮಾಡ್ಬೋದು ಅಂತ ಸಿ ಒರ್ಗೆ ಹೇಳಿದ್ದೀನಿ ನಾನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಆ ಮನೆಗಳು ಕೊಡಿ ಅಂತೇಳಿ ನೋಡಿ ಅದನ್ನ ಇದು ಮಾಡಿ ಮೇಡಮ್ ನಾನು ಎ ಸಿ ಅವ್ರಿಗೆ ಹೇಳಿದ್ದೀನಿ ಅರ್ಥ ಆಯ್ತಾ ಸಿ ಅವ್ರಿಗೆ ಹೇಳಿದ್ದೀನಿ ಇವರು ಬರಲಿ ನೋಡ್ಲಿ ಅದೇನೇನು ಮಾಡ್ಬೇಕು ಏನು ಕಾನ್ಸಲ್ಟ್ ಮಾಡ್ತಾರೆ ಈಗ ಎಲ್ಲ ಹಾಸ್ಪಿಟಲ್ ಇಂದ ಆ ಮಗು ಬಿಟ್ಟು ಇನ್ನೆಲ್ಲ ಬಂದಿದ್ದಾರೆ ನೋಡ್ತೀನಿ ನೀವೇನಾಗ್ಬೇಕು ಅವ್ರಿಗೆ
ಏನ್ ಕಾವಲ್ ನೀವು? ಚಿಕ್ಕಪ್ಪ. ಚಿಕ್ಕಪ್ಪ ಮೊಳ್ಳಂತ ಅಗ್ರೆ ಉಂಡಾರ ಕಣ್ಣಮ್ಮ ಮಕ್ಕ ಕೊಡುಕೊ ಅಂದ್ರೆ ಇದೆ ಅವ್ರೆ ಹೇಳ್ತಾರೆ ಇದೆ ಚಿನ್ನ ಮಾ ಹೆಣ್ಣು ಕೊಡುಕಲು ಸಿನ್ನೋಡು ಬೇಡ ನಿಮ್ಮ ಪಕ್ಕಲು ಏನು ಆ ಪಕ್ಕ ನಿಂಗೆ ಮುಗ್ಗರು ಬಿಡ್ಲು ಮುಗ್ಗರು ಬಿಡ್ಲು ಒಂದು ಬಾರಿ ಅವಾಡು ಐದು ನಿಮಿಷ ಅಲ್ಲಿ ಪಕ್ಕ ನಿಮ್ಮ ಆ ಪಕ್ಕ ಬೇರೆ ಜಾಗ ಒಂದಾಗ ಖಾಲಿ ಒಂದಾ ಚೆಪ್ಪು ಕರೆಕ್ಟ್ ನಾಕ ಅಡ್ಕೊಂಡ್ ಜಾಗ ಒಂದು ಸರ್ ಮನೆ ಇದೆ ಸರ್ ಅವ್ರ ಜಾಗ ಇದೆ ಮನೆ ಪಂಚಾಯತಿ ಚೇರ್ಮನ್ ಏನ್ ಮಾಡಿ ಇಪ್ಪತ್ತು ಸಾವಿರ ಕೊಟ್ಟಿದ್ವಿ ಸರ್ ಹಾಸ್ಪಿಟಲ್ ಅಂತ ಈಗ ಮನೆ ಬಂದ್ರೆ ಈಗ ಹಾಕೊಡಕ್ಕೆ ಯಾವನಾರು ಕಿತ್ತೋಗಿ ರಾಜಕಾರಣಿ ಬಡವ್ರು ಕೊಡೋದಕ್ಕೆ ಆ ಪಾರ್ಟಿ ಈ ಪಾರ್ಟಿ ಇದನ್ನೆಲ್ಲ ನೋಡೇ ಕೊಡುದು ಇಲ್ಲ ಪಿ ಎಂ ಏನಿಲ್ಲ ಹಂಗಿಲ್ಲ ಸರ್ ಮೊದಲೇ ಲೀಸ್ಟ್ ಆಗಿದೆ ಅರ್ಥ ಆಯ್ತು ಇಲ್ಲಣ್ಣ ಅದರಲ್ಲಿ ಲಿಸ್ಟ್ ಮಾಡಿ ಮನೆ ಕಟ್ಕೊಡ್ಬೇಕು ಅರ್ಜೆಂಟ್ ಆಗಿ ನೀನು ಹೆಂಗ್ ಕಟ್ಕೊಡ್ತೀಯ ಭತ್ತನ ಎಲ್ಲ ಕಟ್ಕೊಟ್ಬಿಟ್ಟು ಆಮೇಲೆ ತಗೊಂಡ್ ಇಪ್ಪತ್ತು ಸಾವಿರ ನಾನೇ ಕೊಟ್ಬಿಡ್ತೀನಿ ನೀನು ಅವ್ರು ಕೊಟ್ಟಿರೋದು ವಾಪಸ್ ಇದನ್ನ ತಳ್ಳಾಕಿ ಕೆಲಸ ಶುರು ಮಾಡು ಅರ್ಥ ಆಯ್ತಾ ನಾನು ಒಂದಷ್ಟು ದುಡ್ಡು ಕೊಡ್ತೀನಿ ಏನು ನೀವು ನಿನ್ ಲಾಸ್ ಆಗೋದಕ್ಕೆ ನಾನೇನು ಬಿಡಲ್ಲ ಅರ್ಥ ಆಯ್ತಾ ನಾನು ಸಿ ಅವ್ರಿಗೂ ಹೇಳಿದ್ದೀನಿ ಮತ್ತೆ ಎ ಸಿಗೂ ಹೇಳಿದ್ದೀನಿ ಅವರು ಎಲ್ಲ ಬರ್ತಾರೆ ಈ ತರ ಮನೆಗಳು ಇನ್ನು ಯಾವ್ದು ಇದೆ ನೋಡಿ ಚೆಕ್ ಮಾಡಿಕೊಂಡು ಆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ರಿ ಯಾರೇ ಪಂಚಾಯತಿ ಚೇರ್ಮನ್ ಇದ್ರೇನು ಮೆಂಬರ್ಗಳಿದ್ರೇನು ಅವ್ರಿಗೂ ಮಾನವೀಯತೆ ಮನುಷ್ಯತ್ವ ಅನ್ನೋದು ಇರುತ್ತಲ್ಲ ಮಾಡಿ ನೀನು ಕಟ್ಸಕ್ ಶುರು ಮಾಡು ನಾನು ಒಂದ್ 2 ಲಕ್ಷ ಕಾಸು ಕೊಡ್ತೀನಿ ಕಟ್ಸ್ತೀಯಾ ಇಮಿಡಿಯೇಟ್ ಆಗಿ ಕೆಲಸ ಶುರು ಮಾಡಿಸ್ಬೇಕು ಹಾ ಲೇಟ್ ಮಾಡಕ್ ಹೋಗ್ಕೊಡ್ದು 8 ದಿನ ಬೇಕು ಈ ಮನೆ ಕಟ್ಟಕ್ಕೆ ಬಂಗಾರ ಮನೆ ಒಂದ್ 15 ದಿನಕ್ಕೆ ಮನೆ ಫಿನಿಶ್ ಮಾಡಿ ನೀನು ಕೀ ಕೊಡ್ಬೇಕು ಹಾ ಸೀಟ್ ಹಾಕಪ್ಪ ಆಮೇಲೆ ಮೋಲ್ಡ್ ಹಾಕಿ ತಲೆಕೆಡ್ಸ್ಕೊಳಕ್ ಏನೋ ಬೇಡ ಸೀಟ್ ಹಾಕ ಏನೋ ಇನ್ನ ಜಾಗ ಎಷ್ಟೈತೆ ಅಷ್ಟಕ್ಕೂ ನೋಡು ಇದಾಕ್ಬಿಡು ಯಾಕಂದ್ರೆ ಒಂದೇ ಮನೆನಾಗ 7 ಜನ 8 ಜನ ಅವ್ರಂತ ಏನೋ ಒಂದ್ ರೂಮ್ ಒಂದ್ ಹಾಲು ಒಂದ್ ಕಿಚನ್ ತರ ಕಟ್ಟ ಅದ ಎಷ್ಟಿದೆ ಅಷ್ಟಕ್ಕೂ ಇದ್ ಮಾಡು ನಾನು 2 ಲಕ್ಷ ಕೊಡ್ತೀನಿ ಏನಪ್ಪ ಓಕೆ 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 ಅರ್ಥ ಆಯ್ತು ಬಡ್ಡೋರಿಗೆ ಇನ್ಫ್ಲೂಯೆನ್ಸ್ ಇನ್ನೊಂದು ಮತ್ತೊಂದು ಇರಲ್ಲ ಅರ್ಥ ಆಯ್ತಾ ತಲೆ ಮೇಲೆ ಬಟ್ಟೆ ಇರಲ್ಲ ಅವ್ರಿಗಷ್ಟೇ ಏನೇನು ಅವ್ರನ್ನೆಲ್ಲ ಇನ್ಫ್ಲೂಯೆನ್ಸ್ ಅಂತವ್ರಿ ಯಾರ ಹತ್ರ ಹೋಗ್ತಾರೆ ಅರ್ಥ ಆಯ್ತು ನಾವು ಮಾನವೀಯತೆ ಮನುಷ್ಯತ್ವ ಅನ್ನೋದು ಇರ್ಬೇಕು ಅಷ್ಟೇ ನಮ್ಗೆ 23 ವರ್ಷದಿಂದ ಗುಡ್ಸಿನ ಮನೆಗಳಾಗಿದೆ ಸರ್ ಅರ್ಥ ಆಯ್ತಾ ಗುಡ್ಸಿನ ಮುಕ್ತ ತಹಶೀಲ್ದಾರ್ ಮೇಡಮ್ ಅವ್ರೆ ಒಂದ್ ವಿಸಿಟ್ ಮಾಡಿ ಅಂದ್ರೆ ಬರ್ತೀನಿ ಬರ್ತೀನಿ ತೊಟ್ಟೋದ್ರ ಸರ್ ಬಂದೇ ಬಂದು ಅದು ಒಂದೇ ಒಂದ್ ನಿಮಿಷ ಏ ಒಂದ್ ನಿಮಿಷ ಇರಪ್ಪ ಆಶ್ವಾಸನ ಕೊಟ್ಬಿಟ್ಟು ಹೋಗಂತವನಲ್ಲ ನಮ್ ಸುಳ್ಳು ಇಲ್ಲ ಅವೆಲ್ಲ ನೆಕ್ಸ್ಟ್ ಬಂದ್ರೆ ಎಲ್ಲ ಅಧಿಕಾರಿಗಳನ್ನೂ ಕರ್ಕೊಂಡಿಲ್ ಬರ್ತೀನಿ ನಾನು ಒಂದಷ್ಟು ಜನ ನಮ್ ಪಂಚ ಇರತಕ್ಕಂಥವ್ರನ್ನು ಕರ್ಕೊಂಡ್ ಬರ್ತೀನಿ ಸ್ವಲ್ಪ ಅವು ಇವು ಖಾಸಗಿ ಸಿಕ್ಕಂಡಿರ್ತಾರಲ್ಲ ಅವು ಇವೆಲ್ಲ ಬದಲಿಕೆ ನಾವು ಮಾಡ್ಬೇಕು ಬಂದಾಗ ಒಂದ್ 3-4 ಜನ ಕರ್ಕೊಂಡ್ ಬಂದು 3-4 ಮನೆ ಕಟ್ಕೊಡ್ರಿ ಅಂತ ಹೇಳ್ತೀನಿ ನಾನು ಆ ತರ ಕರ್ಕೊಂಡ್ ಬಂದು ಈಗ ಸಡನ್ ಆಗಿ ನಾನು ಕೆಲ್ಸಿನ ಊಟ ಹಾಕ್ತೀನಿ ಅಂತ ಹೇಳಿ ಕರ್ಕೊಂಬರೋವಾಗ ಬೆಳಗ್ಗೆ ಕರ್ಕೊಂಬರೋವಾಗ ಹಂಗೆ ಹಿಂಗ್ ಕರ್ಕೊಂಬಂದ್ರು ಅರ್ಥ ಆಯ್ತು ನಾನು ನಿಮ್ ಪರವಾಗಿ ಇರ್ತೀನಿ ಫಸ್ಟ್ ಈ ಮನೆ ಕಟ್ಕೊಡೋದು ಸರಿ ಸರ್ ಹಲೋ ನಮಸ್ಕಾರ ಕೇಳಿಸ್ಕೊಂಡು ಬಾಗ್ಲ ಹಾಕ್ಬಿಡ್ರಿ ಹೇಳ್ತೀನಿ ನಿಮ್ ತಾಲೂಕ ನಿಮ್ ಕೈನಲ್ಲಿ ಈ ತರ ಪ್ರಕೃತಿ ವಿಕೋಪ ಇನ್ನೊಂದು ಮತ್ತೊಂದು ಆಕಸ್ಮಿಕವಾಗಿ ಇದಾಗೋದಕ್ಕೆ ಅದು ಕೂಡ ಕಿತ್ಕೊಡೋದಿಲ್ಲ ಅಂದ್ರೆ ತಾಲೂಕು ಆಫೀಸ್ ಏನ್ ಕಿತ್ಕೊಂಡಿ ಬೀಗ ಹಾಕ್ಬಿಡ್ರಿ ಹೇಳ್ತೀನಿ ನಿಮ್ ಸರ್ಕಾರ ಇನ್ನೊಂದು ಮತ್ತೊಂದು ಸಿ ಎಂ ಕೊಡ್ದು ನನ್ ಗೊತ್ತು ಬರ ಐತೆ ಒಬ್ರು ಮಂತ್ರಿ ಬಂದಿಲ್ಲ ಇನ್ನೂ ಇಲ್ಲಿ ನೋಡಕ್ಕೆ ನಮ್ ಜಿಲ್ಲೆಯಲ್ಲಿ ನನ್ಗೆ ಅದು ಇದು ಹೇಳಕ್ ಹೋಗ್ಬೇಡ್ರಿ ನಿಮ್ಮ ತಹಸೀಲ್ದಾರರು ನಿಮ್ಗಿರಂತ ಅಧಿಕಾರದಲ್ಲಿ ನೀವೇನ್ ಮಾಡ್ಬೋದು ಈ ತಕ್ಷಣಕ್ಕೆ ಅಂತಂದೇಳಿ
ಅರ್ಥ ಆಯ್ತು. ನಿಮ್ಮ ಮನೆ ಏನಾರು ಬಿದ್ದೋಗಿರ ಹಂಗೆ ಇರ್ತಾ ಇದ್ದೇನಪ್ಪ, ಏನ್ ಮಾಡ್ತಾ ಇದ್ದೇ ಹೇಳ. ಮಾನವೀಯತೆ ಅನ್ನೋದೇ ಇಲ್ಲ ಅಂದ್ರೆ ನಿಮ್ಗೆ ಎಲ್ಲ ಅಂದ್ರೆ ತಾಲೂಕ್ ಆಫೀಸಲ್ಲಿ ಎಲ್ಲ ರೂಲ್ಸ್ ಪ್ರಕಾರ ನಡೀತಾ ಇದೆಯಾ? ಕಾಸು ಯಾರ್ಯಾರು ಕೊಡ್ತಾರೋ ಅವ್ರದ್ದೆಲ್ಲ ಕೆಲಸ ನಡೀತಾ ಇರ್ತದಪ್ಪ ತಾಲೂಕ್ ಆಫೀಸಲ್ಲಿ. ಈ ಮನೆ ಕಟ್ಕೊಡ್ಬೇಕು, ಏನ್ ಮಾಡ್ತೀಯ ಅಷ್ಟೇ ಹೇಳ ನನಗೆ. ಈಗ ಅವ್ರ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ, ಅವ್ರಿಗೆ ಎಮರ್ಜೆನ್ಸಿಗೆ ಏನ್ ದುಡ್ಡು ಕೊಟ್ಟಿದ್ದೀರಿ? ನೋಡ್ಕೊಂಬಂದೆ ಹತ್ತು ನಿಮಿಷ ನಿಂತ್ಕೊಂಡು ಅಷ್ಟೇ. ಎ ಸಿಗೆ ಹೇಳ್ತೀನಿ ಅಂತ ಹೇಳಿದೆ. ಎ ಸಿ ಅವ್ರಿಗೆ ಹೇಳಿದ್ಯಾ ನೀನು? ಎಷ್ಟು ದಿನ ಆಯ್ತು ನೀನು ಹೇಳಿ? ಬಿದ್ದಿದ್ದ ದಿವಸನೆ ಬಂದೆ. ಎ ಸಿ ಅವ್ರಿಗೆ ಹೇಳಿದ್ಯಾ? ಎ ಸಿ ಅವ್ರಿಗೆ ಹೇಳ್ದ ನೀನು? ಮತ್ತೆ ಏನ್ ಮಾಡ್ತಾ ಇದ್ದೀನಿ? ನೀನೇನ್ ಕತೆ ಕಾಯಕ್ ಬಂದಿದ್ದೆ ನೀನು ಹಂಗಾರ ಇದನ್ನ ನೋಡಕ್ಕೆ? ಏನ್ ಕಪ್ಪ ಬಂದೆ? ನೀನೇನ್ ಮಾಡ್ತೀಯ ಹೇಳಪ್ಪ? ಮತ್ತೆ ನೀನೇನು ತಾಲೂಕು ದಂಡಾಧಿಕಾರಿ ಆಗಿದ್ದೀನಿ? ನೀನ್ ಬಂದಾಗ ನೀನು ಇದುವರೆಗೂ ಎ ಸಿಗೆ ಹೇಳಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಆದ್ರೆ ನೀನ್ ಎಷ್ಟು ಮಾತ್ರ ಇದು. ನಾನೊಂದು ವಿಷಯ ಹೇಳ್ತೀನಿ ಕೇಳ್ರಿ ತಹಸೀಲ್ದಾರ್ರೆ, ಬಡವ್ರನ್ನ ಯಾರು ಉಸಿರು ಅನ್ಸ್ತಾರೋ ಅವ್ರ ಜೀವನದಲ್ಲಿ ಉದ್ದಾರ ಆಗಿದ್ ನಾನು ನೋಡೇ ಇಲ್ಲ. ನಾನು ಅರ್ಥ ಆಯ್ತಾ? ನೀನು ಬಂದು ನೋಡ್ಕೊಂಡು ಹೋಗಿ ಇನ್ನು ಎ ಸಿಗೂ ಹೇಳಿಲ್ಲ ಅಂದ್ರೆ ನೀನ್ ಎಷ್ಟು ಮಾತ್ರ ಜೆಂಟಲ್ಮೇನ್ ಅಂತ ಹೇಳ್ಬಿಟ್ಟು ಹೇಳಿ ಎಲ್ಲರಿಗೂ ಅರ್ಥ ಆಗುತ್ತೆ ಬಿಡ್ರಿ. ಅರ್ಥ ಆಯ್ತಾ ಬಿಡ್ರಿ? ನಿಮಗೆ ಹಿಂಗಾಗ್ಬಿಟ್ಟಿದೆ ಈ ಸರ್ಕಾರದಲ್ಲಿ, ಹಿಂಗಾಗ್ಬಿಟ್ಟಿದೆ. ನೀವು ನಿಮ್ ಡಿ ಸಿ ಇವರೆಲ್ಲ ಬಡವ್ರಾದ್ರೆ ನಿಮ್ಗೆ ಯಾರು ಲೆಕ್ಕಕ್ಕೆ ಇಲ್ಲ ಅಲ್ವಾ? ಮನೆ ಬಿದ್ದಾಗ ಎಷ್ಟು ದಿನ ಆಯ್ತು ಹೇಳ್ರಿ ಇವರು? ಆ ಮಗುಕ್ ಅರ್ಧ ಕೆನ್ನೆನೆ ಇಲ್ಲ ರೀ, ಅರ್ಧ ಕೆನ್ನೆ ಇಲ್ಲ. ಬಡವ್ರು ಒಂದು ಮನೇಲಿ ಏಳು ಜನ ಅವ್ರೆ, ಎರಡು ಫ್ಯಾಮಿಲಿ ಐತೆ. ನೀನ್ ಬಂದ್ ನೋಡ್ಕೊಂಡು ಹೋಗಿಲ್ಲ, ಡಿ ಸಿ ಕೇಳ್ಬೇಕಾಗಿತ್ತು, ಇಲ್ಲ ಎ ಸಿ ಕೇಳ್ಬೇಕಾಗಿತ್ತು. ಎ ಸಿ ಅವ್ರಿಗೆ ನಾನೀಗ ಫೋನ್ ಮಾಡಿದ್ದಲ್ಲ, ನಾನು ನನ್ಗೆ ಹೇಳಿಲ್ಲ ಅಂತ ಹೇಳಿದ್ರು ಅವರು. ಮತ್ತೆ ಯಾಕೆ ಹೇಳಿಲ್ಲ ನೀನು? ಜನಗಳ ಪರವಾಗಿ ಕೆಲಸ ಮಾಡಕ್ ಆಗಿಲ್ಲ ಅಂದ್ರೆ ನಿಮ್ಗೆ ಯಾಕ್ರಿ ಇರ್ತೀರಿ ನೀವು ತಹಸೀಲ್ದಾರಾಗಿ? ಅರ್ಥ ಆಯ್ತ? ಹೋಗ್ರಿ. ಅರ್ಥ ಆಯ್ತಾ? ಜನಗಳನ್ನ ಉಸಿರು ಅನ್ಸ್ಕೊಂಡವ್ರು ನಿಮ್ದೇ ಆಗಿದ್ದು ನಾನು ನೋಡೇ ಇಲ್ಲ. ನಾನು ಅರ್ಜೆಂಟ್ ಆಗಿದ್ದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿ. ನಾನು ಒಂದ್ 2 ಲಕ್ಷ ಕೊಡ್ತೀನಿ ಆ ಮನೆ ಕಟ್ಟಕ್ಕೆ. ಯಾವತ್ ಕೆಲಸ ಶುರು ಮಾಡ್ತೀರಿ ಹೇಳಿ, ನಾನು 2 ಲಕ್ಷ ಕೊಡ್ತೀನಿ. ಎಲ್ಲಾರು ಒಂದಷ್ಟು ಕೊಡ್ತೀರಿ ಮನೆ ಕಟ್ಕೊಡೋದು ಅರ್ಥ ಆಯ್ತು. ತಲೆಕಟ್ಟು ನಾವ್ ಹೇಳೋದೇನಂದ್ರೆ ನೀವು ಇಂಟ್ಲನೆ ಉಂಟು ಕಟ್ಕೊಂಡು ಕಟ್ಕೊಡ್ರಿ. ನನ್ನ ಕಡೆಯಿಂದ ಯಾರೇ ಗಾರೆ ಕೆಲಸ ಮಾಡೋರು ಊರಲ್ಲಿದ್ರೇನು ಅಂತ ಮಾಡಿದ್ರೆ ಈ ಊರಲ್ಲಿ ನೀವು ಮಾಜಿ ಸೈನಿಕ ಲೀಡರ್ ಇದ್ದೀರಿ, ಸೇವೆ ಅನ್ನೋದು ನಿಮ್ದು ಸರ್ವಿಸ್ ಆಗ್ಬೇಕು. ಒಬ್ಬೊಬ್ರು ಕೈ ಹಾಕಿ ನಾನೊಂದು ಮೂಟೆ ಸಿಮೆಂಟು, ನಾನೊಂದು ಶೀಟು, ನಾನೊಂದು ಇದು ಆತರ ಮಾಡಿದ್ರೆ ಇವ್ರ ಮನೆಗಳು ಎಲ್ಲಾ ಮನೆಗಳು ಇದೆ. ಡೀಟೇಲ್ಸ್ ಎಲ್ಲ ಹೊಡೆದು ಎಲ್ಲ ಇದ್ ಮಾಡ್ಕೊಂಡು ದಯವಿಟ್ಟು ಕೆಲಸ ಶುರು ಮಾಡ್ರಿ. ಇನ್ನೇನ್ ಖರ್ಚಾಗುತ್ತೆ ನಾವೆಲ್ಲ ಇರ್ತೀರಿ. ಅರ್ಥ ಆಯ್ತಾ? ನಾವ್ ಇದ್ ಮಾಡ್ತೀವಿ. ಅರ್ಥ ಆಯ್ತಾ? ಒಳ್ಳೆ ಆಶೀರ್ವಾದ ಕಟ್ಕೊಡ್ಬೇಕು. ಹ್ಞೂ ಸರ್, ನೋಡಿ ಸರ್, ನೋಡಿ ಏನೇ ಖರ್ಚಾದ್ರೂ ನಾ ಕೊಡ್ತೀನಿ. ಜಾಗ ಇದು ಯಾವ್ದು ಸಮುದಾಯ ಭವನ ಕಟ್ಟಿರೋದು ಯಾವ್ದು? ಕೆ ಎಚ್ ಮುನಪ್ಪ ಕಾಳದಲ್ಲಿ ನಮ್ ಸಮುದಾಯ ಭವನ ಇರ್ಲಿ ಅಂತ ಬೋರ್ಡ್ ಕೂಡ ಬರ್ಸಿದೀನಿ. 50,000 ಕಟ್ಟಕ್ಕೆ ಸಾಧ್ಯನೇ ಇಲ್ಲ, ಆದ್ರೂ ನಾನು ಕಟ್ಟಿಸ್ಕೊಟ್ಟಿದೀನಿ. ರೂಪಾಯಿ ಸಹಿತ ಲೆಕ್ಕ ಬರ್ದು ರೂಪಾಯಿ ಸಹಿತ ಲೆಕ್ಕ.
ಸಪ್ರೇಟ್ 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 ಅವ್ರಿಗೆ ಕೊಡುವ ಜಾಗ ಇದೆ, ಇವ್ರಿಗೂ ಕಟ್ಕೊಳ್ಳಕ್ಕೆ ಜಾಗ.